शिवमोगा न्यूज़ के स्वागत नानु स्मिता त्रिविध दासोही कायक योगी नडेदाडुव देवरु एंदे प्रसिद्धवागिद्द श्री 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 शिवकुमार महास्वामीजीरवर 115ನೇ ಜನ್ಮದಿನೋತ್ಸವಕ್ಕೆ ಗಣ್ಯರ ದಂಡೆ ಹರಿದು ಬರುತ್ತಿದೆ ಅಲ್ಲದೆ ಶ್ರೀಮಠದಲ್ಲಿ ಸಕಲ ಸಿದ್ಧತೆ ನಡೆಯುತ್ತಿದ್ದು ಶ್ರೀಗಳ ಜನ್ಮದಿನೋತ್ಸವದ ಸಿದ್ಧತೆ ಹೇಗೆ ನಡೆಯತಾ ಇದೆ ನೋಡೋಣ ಬನ್ನಿ ಲಿಂಗೈಕ್ಯ ಶಿವಕುಮಾರ ಸ್ವಾಮೀಜಿಗಳ 115ನೇ ಜನ್ಮದಿನೋತ್ಸವಕ್ಕೆ ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಭರ್ಜರಿ ಸಿದ್ಧತೆ ನಡೆಯುತ್ತಿದೆ ಸುಮಾರು 60 ಅಡಿ ಉದ್ದದ 100 ಅಡಿ ಅಗಲದ ವಿಶಾಲ ವೇದಿಕೆ ಸಿದ್ಧವಾಗುತ್ತಿದ್ದು ಮಠದ ವೇದಿಕೆ ಉಸ್ತುವಾರಿಯನ್ನ ಸ್ವಾಗತ ಸಮಿತಿ ಅಧ್ಯಕ್ಷ ಬಿವೈ ವಿಜೇಂದ್ರ ನಿರ್ವಹಿಸುತ್ತಿದ್ದು ಇಂದು ಶ್ರೀಮಠಕ್ಕೆ ಭೇಟಿ ಕೊಟ್ಟು ಶ್ರೀಗಳ ಜೊತೆ ಮಾತುಕತೆ ನಡೆಸಿ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿ ಇದೊಂದು ಐತಿಹಾಸಿಕ ಕಾರ್ಯಕ್ರಮವಾಗಿದ್ದು ಶ್ರೀಗಳ 115ನೇ ಜನ್ಮದಿನೋತ್ಸವಕ್ಕೆ ಉಕ್ಕಿನ ಮನುಷ್ಯ ಅಮಿತ್ ಶಾ ಆಗಮಿಸುತ್ತಿದ್ದು कार्यक्रम अध्यक्षतेयन्न माजी मुख्यमंत्री यडियूरप्पनवरु वहिसलिद्दारल्लदे नूरारु मठाधीशरु आगमिसलिद्दारे ಈ ಕಾರ್ಯಕ್ರಮ 2 ಗಂಟೆಗಳ ಕಾಲ ನಡೆಯಲಿದ್ದು ಯಾವುದೇ ತೊಂದರೆಯಾಗದಂತೆ ನಿಗಾವಹಿಸಲಾಗಿದೆ ಇನ್ನು ಈ ಕಾರ್ಯಕ್ರಮಕ್ಕೆ ಸುಮಾರು 2 ಲಕ್ಷ ಜನ ಸೇರುವ ಸಾಧ್ಯತೆ ಇದೆ ಎಂದು ತಿಳಿಸಿದರು ನಡೆದಾಡುವ ದೇವರು ತ್ರಿವಿಧ ದಾಸೋಹಿ ಪದ್ಮಭೂಷಣ ಕರ್ನಾಟಕ ರತ್ನ ಆಧುನಿಕ ಬಸವಣ್ಣ ಅಂತ ನಾವು ಕರೀತಾ ಇದ್ವಿ ಪರಮಪೂಜ್ಯ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಗಳವರ 115ನೇ ಜಯಂತಿ ಹಾಗೂ ಗುರುವಂದನ ಕಾರ್ಯಕ್ರಮ ತಮಗೆಲ್ಲ ಗೊತ್ತಿರೋ ಹಾಗೆ ಏಪ್ರಿಲ್ 1ನೇ ತಾರೀಕು ಈ ಒಂದು ಸಿದ್ಧಗಂಗಾ ಕ್ಷೇತ್ರದಲ್ಲಿ ಬೆಳಗ್ಗೆ 10 ಗಂಟೆಗೆ ಏಪ್ರಿಲ್ 1ನೇ ತಾರೀಕು ಕಾರ್ಯಕ್ರಮ ನಡೆಯತಾ ಇದೆ ಪರಮಪೂಜ್ಯ ಸುತ್ತೂರಿನ ದೇಶಕೇಂದ್ರ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಸಿದ್ಧಲಿಂಗ ಶ್ರೀಗಳ ಒಂದು ನೇತೃತ್ವದಲ್ಲಿ ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ಬಹಳ ಮುಖ್ಯವಾಗಿ ಅಂತಂದ್ರೆ ಉಕ್ಕಿನ ಮನುಷ್ಯ ಅಂತ ಹೇಳಿ ನಾವು ಏನು ಕರೀತೇವೆ ಭಾರತ ಸರ್ಕಾರದ ಗೃಹಮಂತ್ರಿಗಳಾಗಿರತಕ್ಕಂತ ಸನ್ಮಾನ್ಯ ಅಮಿತ್ ಶಾ ಜಿ ಅವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಾಗಿರತಕ್ಕಂತ ಬಸವರಾಜ ಬೊಮ್ಮಾಯಿ ಅವರು ಕೂಡ ಇರ್ತಾರೆ ಪ್ರಹ್ಲಾದ್ ಜೋಶಿ ಅವರು ಇರ್ತಾರೆ ಕೂಬಾ ಅವರು ಇರ್ತಾರೆ ಅದೇ ರೀತಿ ರಾಜ್ಯ ಸಚಿವರುಗಳು ಈ ರೀತಿ ಅನೇಕ ಅತಿಥಿಗಳು ಭಾಗವಹಿಸ್ತಾ ಇರತಕ್ಕಂತ ಈ ಕಾರ್ಯಕ್ರಮ ಒಂದು ಐತಿಹಾಸಿಕ ಕಾರ್ಯಕ್ರಮ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಈ ಜಯಂತಿ ಕೇವಲ ಜಯಂತಿ ಆಗಲ್ಲ ಒಂದು ಉತ್ಸವ ರೀತಿಯಲ್ಲಿ ಕಾರ್ಯಕ್ರಮ ಆಗಬೇಕು ಅಂತಕ್ಕಂತ ಅಪೇಕ್ಷೆ ಶ್ರೀಗಳಲ್ಲಿ ಇರತಕ್ಕಂತದ್ದು ಇನ್ನು ನಾಳೆ ಸಂಜೆ 4 ಗಂಟೆಗೆ ಕಾಂಗ್ರೆಸ್ ಕೇಂದ್ರ ನಾಯಕ ರಾಹುಲ್ ಗಾಂಧಿ ಸಿದ್ಧಗಂಗಾ ಮಠಕ್ಕೆ ಆಗಮಿಸಲಿದ್ದು ಮೊದಲು ಶಿವಕುಮಾರ ಸ್ವಾಮೀಜಿಗಳ ಗದ್ದುಗೆಗೆ ಗೌರವ ಸಲ್ಲಿಸಿ ಬಳಿಕ ಶ್ರೀಮಠದ ಸಿದ್ಧಲಿಂಗ ಸ್ವಾಮೀಜಿಗಳ ಜೊತೆ 1 ಗಂಟೆಗಳ ಕಾಲ ಮಾತುಕತೆ ನಡೆಸಲಿದ್ದು ಬಳಿಕ ಬೆಂಗಳೂರು ಕಾರ್ಯಕ್ರಮಕ್ಕೆ ತೆರಳಲಿದ್ದಾರೆ ಎಂದು ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ತಿಳಿಸಿದರು First of all, thank you to all of you. We are all here today to seek the blessings of Swamiji. We sought Swamiji's blessings and also sought his blessings and permission that Shri Rahul Gandhi ji is coming tomorrow to this holy shrine to pay his obeisance to pay his respects as also to do darshan and seek blessings of Swamiji the living god Shivakumara Swamiji lives amongst all of us even today only the body has gone his soul his teachings his words his personality his deeds his dedication to humanity his quest to teach the children his quest that each one of us has to be an annadata whether it is diksha gyan
ಒಟ್ಟಾರೆ ಸಿದ್ಧಗಂಗಾ ಮಠದಲ್ಲಿ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಗಳ 115ಕ್ಕೆ ಜನ್ಮ ದಿನೋತ್ಸವಕ್ಕೆ ಭರ್ಜರಿ ಸಿದ್ಧತೆ ನಡೆಯುತ್ತಿದ್ದು ಮಠದತ್ತ ರಾಜಕೀಯ ನಾಯಕರು ದಂಡೆ ಹರಿದು ಬರುತ್ತಿದೆ. ಕ್ಯಾಮೆರಾಮನ್ ಹರೀಶ್ ಜೊತೆ ಗಜೇಂದ್ರ ಅಮೋಗ್ ಟಿವಿ ತುಮಕೂರು. ಸಂತ ಸಂಗ್ರಹ ಗುತ್ತಿಗೆ ಹರಾಜು ಸಭೆಯಲ್ಲಿ ಕೋಲಾಹಲ ಸೃಷ್ಟಿಯಾಗಿ 12 ಗಂಟೆಗೆ ಆರಂಭವಾಗಬೇಕಾಗಿದ್ದ ಸಭೆ 1 ಗಂಟೆಗೆ ಪೊಲೀಸ್ ಸರ್ಪಗಾವಲಿನಲ್ಲಿ ನಡೆದ ಘಟನೆ ಹುಳಿಯಾರಿನ ಪಟ್ಟಣ ಪಂಚಾಯಿತಿ ಬಳಿ ನಡೆದಿದೆ. ಹುಳಿಯಾರು ಪಟ್ಟಣ ಪಂಚಾಯಿತಿಗೆ ಸೇರಿದ ಹುಣಸೆ ಮರ ಫಸಲು, ವಾರದ ಸಂತೆ ಸುಂಕ, ಖಾಸಗಿ ಬಸ್ ಸುಂಕ ಹಾಗೂ ಫುಟ್ಪಾತ್ ಅಂಗಡಿಗಳ ಸುಂಕ ವಸೂಲಿಗೆ ಮಾರ್ಚ್ 30ರಂದು ಪಂಚಾಯಿತಿ ಆವರಣದಲ್ಲಿ ಸಭೆ ಕರೆಯಲಾಗಿತ್ತು. ಈ ಸಭೆಗೆ ಆಗಮಿಸಿದ್ದ ಕಳೆದ ಸಾಲಿನ ಸುಂಕ ಸಂಗ್ರಹ ಗುತ್ತಿಗೆದಾರರು ಕೋವಿಡ್ ಹಾಗೂ ಲಾಕ್ಡೌನ್ ಪರಿಣಾಮ ಪಂಚಾಯಿತಿ ನಿಗದಿಪಡಿಸಿದಷ್ಟು ಸುಂಕ ಸಂಗ್ರಹವಾಗಿಲ್ಲ. ಈ ಗುತ್ತಿಗೆ ಮಾಡಿಕೊಂಡ ನಮಗೆ ಭಾರಿ ನಷ್ಟವಾಗಿದ್ದು ಮುಂದಿನ 6 ತಿಂಗಳು ಸುಂಕ ಸಂಗ್ರಹಕ್ಕೆ ನಮಗೆ ಅನುಮತಿ ನೀಡಬೇಕು ಅಥವಾ ನಷ್ಟದ ಹಣ ತಮಗೆ ಹಿಂದಿರುಗಿಸಬೇಕು ಎಂದು ಮನವಿ ಮಾಡಿದರು. ಇದಕ್ಕೆ ಪಂಚಾಯಿತಿ ಅಧ್ಯಕ್ಷ ಕೆಎಂಎಲ್ ಕಿರಣ್ ಅವರು ಮೊದಲೇ ಮನವಿ ಕೊಟ್ಟಿದ್ದರೆ ಸಾಮಾನ್ಯ ಸಭೆಯಲ್ಲಿಟ್ಟು ಸದಸ್ಯರ ಒಪ್ಪಿಗೆ ಪಡೆದು ತೀರ್ಮಾನ ಕೈಗೊಳ್ಳಬಹುದಿತ್ತು. ಆದರೆ ದಿಢೀರ್ ಹರಾಜಿನ ಸಮಯದಲ್ಲಿ ಬಂದು ಕೇಳಿದರೆ ಕಷ್ಟ ಸಾಧ್ಯ ಎಂದರು. ಇದಕ್ಕೆ ಗುತ್ತಿಗೆದಾರ ಶಿವಣ್ಣ ಈಗಾಗಲೇ 7-8 ಬಾರಿ ಮನವಿ ಕೊಟ್ಟಿದ್ದು ಇದುವರೆಗೂ ಸ್ಪಂದಿಸಿಲ್ಲ ಎಂದರು. ಮುಖ್ಯಾಧಿಕಾರಿ ಮಂಜುನಾಥ್ ಅವರು ಹರಾಜಿನ ನಿಬಂಧನೆಗಳ ಪ್ರಕಾರ ರೋಗ, ರುಜಿನ, ಮಳೆ, ಅಗ್ನಿ ದುರಂತ ಹೀಗೆ ಅನೇಕ ಸನ್ನಿವೇಶಗಳಿಂದ ಉಂಟಾಗುವ ನಷ್ಟಕ್ಕೆ ಪಂಚಾಯಿತಿ ಜವಾಬ್ದಾರರಲ್ಲ ಹಾಗೂ ಪರಿಹಾರ ನೀಡುವುದಿಲ್ಲ. ಈ ನಿಬಂಧನೆಗಳಿಗೆ ಒಪ್ಪಿಯೇ ಇವರು ಹರಾಜು ಕೂಗಿರುವುದರಿಂದ ಯಾವ ಪರಿಹಾರವೂ ನೀಡಲು ಸಾಧ್ಯವಿಲ್ಲ ಎಂದು ತಿಳಿಸಿದರು. ಬೇಲೂರು ಗುಬ್ಬಿ ಸೇರಿದಂತೆ ಅನೇಕ ಪಂಚಾಯಿತಿಗಳಲ್ಲಿ ಕೋವಿಡ್ ನಷ್ಟ ಪರಿಹಾರ ನೀಡಲಾಗಿದೆ ಎಂದು ಕೆಲ ದಾಖಲೆಗಳನ್ನು ಪ್ರದರ್ಶಿಸಿದರು. ಆದರೆ ಮುಖ್ಯಾಧಿಕಾರಿಗಳು ಮಾತ್ರ ನಮ್ಮಲ್ಲಿ ಕೊಡಲು ಸಾಧ್ಯವಿಲ್ಲ ಎಂದು ಖಡಕ್ ಉತ್ತರ ನೀಡಿದರು. ಇದರಿಂದ ವಿಚಲಿತರಾದ ಗುತ್ತಿಗೆದಾರ ಶಿವಣ್ಣ ನನಗೆ ಪರಿಹಾರ ಕೊಡದೆ ಹರಾಜು ಮಾಡಲು ಬಿಡುವುದಿಲ್ಲ ಎಂದು ಪಟ್ಟು ಹಿಡಿದರು. ಹರಾಜು ಸಂಬಂಧ ಠೇವಣಿ ಕಟ್ಟಿಸಿಕೊಳ್ಳುತ್ತಿದ್ದ ಪುಸ್ತಕವನ್ನು ಕಿತ್ತುಕೊಳ್ಳಲು ಶಿವಣ್ಣ ಮುಂದಾದಾಗ ಮುಖ್ಯಾಧಿಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದರೆ ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಆದರೂ ಶಿವಣ್ಣನ ವಾಗ್ದಾಳಿ ಮುಂದುವರೆದು ಮುಖ್ಯಾಧಿಕಾರಿಗಳ ಹೆಂಡತಿ ಮಕ್ಕಳನ್ನು ಬೈದರು. ಇದರಿಂದ ಆಕ್ರೋಶಗೊಂಡ ಮುಖ್ಯಾಧಿಕಾರಿ ಹೆಂಡತಿ ಮಕ್ಕಳ ವಿಷಯಕ್ಕೆ ಬರ್ತೀಯಾ ಎಂದು ಶಿವಣ್ಣನ ಮೇಲೆ ಎರಗಿದರು. ಶಿವಣ್ಣನು ಸಹ ಏನ್ ಮಾಡ್ತೀಯಾ ಎಂದು ಜಗಳಕ್ಕೆ ಬಿದ್ದರು. ಇಬ್ಬರು ಕೈಕೈ ಮಿಲಾಯಿಸಿದಾಗ ಅಲ್ಲಿದ್ದ ಪಂಚಾಯಿತಿ ಸದಸ್ಯರು, ಸಿಬ್ಬಂದಿಗಳು ಇಬ್ಬರನ್ನೂ ಬಿಡಿಸಿದರು. ಆದರೂ ಇಬ್ಬರ ನಡುವೆ ವಾಗ್ಯುದ್ಧ ನಡೆಯುತ್ತಲೇ ಇತ್ತಾದರೂ ಹರಾಜು ಸಭೆ ಆರಂಭವಾಗಲಿಲ್ಲ.
ಅಷ್ಟರಲ್ಲಿ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಇಬ್ಬರನ್ನು ಸಮಾಧಾನ ಪಡಿಸಿದರಲ್ಲದೆ ಹರಾಜು ಪ್ರಕ್ರಿಯೆಯನ್ನು ಆರಂಭಿಸಿದರು. ಮಧ್ಯಾಹ್ನ 3 ಗಂಟೆಯವರೆಗೂ ಹರಾಜು ಪ್ರಕ್ರಿಯೆ ನಡೆದು ಕಳೆದ ವರ್ಷಗಳಿಗಿಂತ ಈ ವರ್ಷ ಕಡಿಮೆ ಬಿಡ್ಗೆ ಹರಾಜು ನಡೆಯಿತು. ಹುಣಸೆ ಮರದ ಫಸಲು ಹರಾಜು 12,000 ರೂಪಾಯಿಗೆ ಮೋಹನ್ ಕುಮಾರ್ ಅವರಿಗೆ, ಖಾಸಗಿ ಬಸ್ ಸುಂಕ 125,000 ರೂಪಾಯಿ ಮಿಲ್ಟ್ರಿ ಶಿವಣ್ಣರವರಿಗೆ, ವಾರದ ಸಂತೆ 120,000 ರೂಪಾಯಿಗೆ ರಮೇಶ್ ಅವರಿಗೆ, ಫುಟ್ಪಾತ್ ಅಂಗಡಿಗಳ ಸುಂಕ ಸಂಗ್ರಹ 550,000 ರೂಪಾಯಿಗಳಿಗೆ ಚೆನ್ನಕೇಶವ ಅವರಿಗೆ ಹರಾಜು ನಿಂತಿತು. ಕಿರಣ್ ಕುಮಾರ್, ಅಮೋಕ್ ಟಿವಿ, ಹುಳಿಯಾರು. ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಆನಂದ್ ಬಾಬು ರೆಡ್ಡಿ ನೇತೃತ್ವದಲ್ಲಿ ಬಜೆಟ್ ಅನ್ನು ಮಂಡಿಸಿದ್ದು 56,71,78,400 ಮೊತ್ತದ ಸ್ವೀಕೃತಿ ಅಂದಾಜಿಸಿದ್ದು. ಈ ಪೈಕಿ 55,46,07,000 ಮೊತ್ತದ ಪಾವತಿ ಹೊರತುಪಡಿಸಿ 1,05,71,400 ಮೊತ್ತದ ಉಳಿಕೆ ಬಜೆಟ್ನಲ್ಲಿ ಮಂಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರಸಭೆಯ ಸರ್ ಎಂವಿ ಸಭಾಂಗಣದಲ್ಲಿ ನಗರಸಭೆಯ ಅಧ್ಯಕ್ಷ ಆನಂದ ರೆಡ್ಡಿ ಬಾಬುರವರ ಅಧ್ಯಕ್ಷತೆಯಲ್ಲಿ ನಡೆದ ಆಯವ್ಯಯ ಸಭೆಯಲ್ಲಿ ನಗರಸಭೆಗೆ ವಿವಿಧ ಮೂಲಗಳಿಂದ 56,51,78,400 ಮೊತ್ತದ ಸ್ವೀಕೃತಿ ಅಂದಾಜಿಸಿದ್ದು. ಈ ಪೈಕಿ 55,46,07,000 ಮೊತ್ತದ ಪಾವತಿ ಹೊರತುಪಡಿಸಿ 1,05,71,400 ಮೊತ್ತದ ಉಳಿಕೆ ಬಜೆಟ್ ಅನ್ನು ಮಂಡಿಸಿದ್ದರು. ಇನ್ನು ಸಭೆಯಲ್ಲಿ ಬೀದಿ ದೀಪ ನಿರ್ವಹಣೆ, ಪ್ರತಿ ವಾರ್ಡಿನಲ್ಲಿ ಹೊಸ ಬೀದಿ ದೀಪ ಅಳವಡಿಕೆ, ಬೀದಿ ನಾಯಿಗಳ ಉಪಟಳ ತಪ್ಪಿಸುವುದು, ತೆರಿಗೆ ಪಾವತಿಸಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದು, ಬಳಸುವುದು, ಈ ವರ್ಷದ ಆಯವ್ಯಯದಲ್ಲಿ ಮಹಿಳಾ ಸಬಲೀಕರಣಕ್ಕೆ ಹಣ ಮೀಸಲಿಡುವುದು, ನಗರಸಭೆ ಸೇರಿದಂತೆ ಅಂಗಡಿಗಳ ಹರಾಜು ನಡೆಸಿ ಬಾಡಿಗೆ ಹೆಚ್ಚಿಸುವುದು, ಪರಿಶಿಷ್ಟ ಜಾತಿ ಪಂಗಡದವರಿಗೆ ಯುಜಿಡಿ ಸಂಪರ್ಕ ಪಡೆಯಲು ರಿಯಾಯಿತಿ ನೀಡುವುದು, ನಗರದಲ್ಲಿ ನಡೆಯುವ ಧಾರ್ಮಿಕ ಕಾರ್ಯಕ್ರಮಗಳಿಗೆ ತಲಾ 25,000 ನೀಡುವುದು, ನಗರಸಭೆ ಆಸ್ತಿಯ ಒತ್ತುವರಿ ತೆರವುಗೊಳಿಸುವ ಕುರಿತು ಚರ್ಚೆಗಳು ನಡೆದವು. ಟಿವಿಗಳಲ್ಲಿ ಮಾಧ್ಯಮಗಳಲ್ಲಿ ಒಂದು ಪತ್ರಿಕೆಗಳಲ್ಲಿ ನೋಡಿ ನೋಡಿದ್ವಿಲ್ಲ ನೋಡಿರ್ತೀರಾ, ನೋಡಿದ್ದು ಮಾತಾಡ್ತಾರೆ ಇಲ್ಲಿ ಸಂತೋಷ ಜನರ ಒತ್ತಡ ಮಾತಾಡಿದ್ದೀವಿ. ನಾವು ಖಾತೆ ಮಾಡಬಾರ್ದು ಅಂತ ನಾವು ಅಟ್ಯಾಕ್ ಮಾಡಿದ್ದೆ, ಜನ ಕೆಲಸ ಮಾಡಕ್ ಬಂದಿದ್ದೀವಿ ನಾವು, ಜನಕ್ಕೆ ನೀವು ನಾವೆಲ್ಲ ಕೆಲಸ ಮಾಡ್ಕೊಂಡು ಜನ ಕೆಲಸ ಮಾಡೋಣ. ಬಟ್ ಅದಕ್ಕೂ ಸುತ್ತ ಗೈಡ್ಲೈನ್ಸ್ ಇದ್ದೀವಿ, ಸರ್ಕಾರಕ್ಕೆ ಬಂದು ಇರ್ಬಂದ್ರೆ ಆ ನಿಟ್ಟಿನಲ್ಲಿ ಮಾತ್ರ ನಿಂತಿದೆ. ಅದು ಬಿಟ್ಟರೆ ನಾವು ಮಾಡಬಾರ್ದು ಅನ್ನೋ ಉದ್ದೇಶ ಅಲ್ಲ, ಕೆಲಸ ಮಾಡಬೇಕು, ಜನಗಳಿಗೆ ಒಳ್ಳೆ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ನೀವು ನಾವೆಲ್ಲ ಬಂದಿರೋದು. ಅದನ್ನೇ ಪದೇ ಪದೇ ನೀವು ಖಾತೆ ವಿಚಾರ ಮಾತಾಡ್ತಾ ಮಾಡಿರೋದು ಈ ಕಟ್ಟೆ ಕೊಡ್ತಾ ಇಲ್ಲ, ವಾರ ಕೊಡ್ಸಕ್ ಕೊಡ್ತಾ ಇಲ್ಲ, ನಾವು ಈ ಕಟ್ಟೆ ಕೊಡ್ತಾ ಇಲ್ಲ, 20 ತಾಂಡ 30 ತಾಂಡ ಕೊಡ್ತಾ ಇದ್ವಿ. ನಾವು ಸರ್ವಿಸ್ ತಿಳ್ಕೊಬೇಕು, ತಿಳಿದ್ರೆ ಏನು ಬಾಯಿ ತಪ್ಪಿ ಮಾತಾಡೋದು ವಿಚಾರ ಬೇಡ. ವಾರಕ್ಕೊಂದ್ಸರಿ ಕೊಡ್ತಾ ಇದ್ರಿ ಖಾತೆಗಳು, 20, 30, 50 ತಾಂಡ ಕೊಡ್ತಾ ಇದ್ರಿ, ಅದಾಗುತ್ತದೆ ಇವತ್ತ ಬೇರೆ ಚಪ್ಪಲಿ ತಗೊಳ್ಳೋ ಅವಶ್ಯಕತೆ ಬೇಡ. ಇನ್ನು ಸಭೆಯ ಆರಂಭವಾಗುತ್ತಿದ್ದಂತೆ ಮಾತನಾಡಿದ ಸದಸ್ಯ ಗಜೇಂದ್ರ, ಮೊದಲ ಖಾತೆ ಬದಲಾವಣೆ ಸಮಸ್ಯೆ ಈಡೇರಿಸಲು ಮುಂದಾಗಬೇಕು, ವಾರ್ಡ್ಗಳಲ್ಲಿ ಜನರ ಪ್ರಶ್ನೆಗಳಿಗೆ ಉತ್ತರಿಸಲಾಗುತ್ತಿಲ್ಲ, ಖಾತೆ ಬದಲಾವಣೆ ಸಂಬಂಧ ಜಿಲ್ಲೆಯ ಯಾವುದೇ ತಾಲೂಕಿನ ಸ್ಥಳೀಯ ಸಂಸ್ಥೆಗಳಲ್ಲಿ ಇಲ್ಲದ ಸಮಸ್ಯೆ ಜಿಲ್ಲಾ ಕೇಂದ್ರದ ನಗರಸಭೆಯಲ್ಲಿ ಇದೆ ಎಂದರು. ಇದು ಮಾಡ್ಬೇಕು ಅಂತ ವಿರೋಧ ಮಾಡ್ಬೇಕು ಅಂತ ಯಾಕೆ ಸ್ಟಾಪ್ ಆಗಿದೆ ಅಂತ ಅರ್ಥ ಆಗ್ತಾ ಇಲ್ಲ.
ಯಾವ ಸ್ಟಾಪ್ ಆಗಿದೆ ಅಂತ ಅರ್ಥ ಆಗ್ತಾ ಇಲ್ಲ. ಇಡೀ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕುಗಳಲ್ಲೂ ಖಾತೆ ಆಗ್ತಾ ಇದೆ. ಊರಲ್ಲೇ ಖಾತೆ ಮಾಡ್ಕೊಡ್ರಿ. ಇವತ್ತಿಂದಾನೆ ಆಯ್ತರಲ್ಲೇ ನಾನು ಮನವಿ ಮಾಡ್ತೀನಿ, ನೀವು ಇವತ್ತಿಂದಾನೆ ನೀವು ಖಾತೆ ಮಾಡಬೇಕು. ಯಾಕಂದ್ರೆ ಜಿಲ್ಲೆಯಲ್ಲಿ ಎಲ್ಲಾ ಕಡೆ ಆಗ್ತಾ ಇದೆ ಖಾತೆ, ಚಿಕ್ಕಬಳ್ಳಾಪುರದಲ್ಲಿ ಮಾತ್ರ ಖಾತೆ ಆಗ್ತಾ ಇಲ್ಲ. ಅಲ್ಲ ಸರ್, ಯಾಕಂದ್ರೆ ವಿವರಣೆ ಕೊಡೋದಲ್ಲ, ಕೆಲಸ ಆಗ್ಬೇಕು, ಕೆಲಸ ಆಗ್ಬೇಕು. ಇಲ್ಲಾಂದ್ರೆ ಮುಂದಿನ ದಿನ ನಾನೇ ಹೋರಾಟ ಮಾಡ್ತೀನಿ ಖಾತೆ ವಿಚಾರದಲ್ಲಿ ಊರಿನ ಜನಕ್ಕೆ. ಯಾಕಂದ್ರೆ ಊರಲ್ಲಿ ಜನ ಜಾಸ್ತಿ 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 ಇನ್ನು ಈ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸಬೇಕು. ಗ್ರಾಮ ಠಾಣ, ಎಸ್ಡಿಎಸ್ ಎಟಿಎಂ ಸೇರಿ 15ಕ್ಕೂ ಹೆಚ್ಚಿನ ಖಾತೆಗಳು ವರ್ಗಾವಣೆಯಾಗದೆ ಹಾಗೆಯೇ ಉಳಿದಿವೆ. ಇನ್ನು ಗ್ರಾಮ ಠಾಣಗಳಿಗೆ ಸೇರಿದ ನಿವೇಶನ ಮತ್ತು ಮನೆಗಳ ದಾಖಲೆ ಈಗಾಗಲೇ ನಗರಸಭೆ ಕಚೇರಿಗೆ ಬಂದಿದ್ದರೂ ಖಾತೆ ಆಗುತ್ತಿಲ್ಲ. ಸಮಸ್ಯೆಯನ್ನ ಶೀಘ್ರವಾಗಿ ಸರಿಪಡಿಸಬೇಕಾಗಿದೆ ಎಂದರು. ಕಾರಣ 2016ರಲ್ಲಿ ಒಂದು ಸರ್ಕ್ಯುಲರ್ ಬಂತು, ಅದರಲ್ಲಿ ಯಾವುದೇ ಗ್ರಾಮ ಠಾಣ ಇರ್ತಕ್ಕಂತ ಸೈಟ್ಗಳನ್ನ ಎರಡು ಕಂಡೀಷನ್ ಹಾಕಿದ್ರು. ಅದು ಗ್ರಾಮ ಠಾಣ ಡಿಕ್ಲರೇಷನ್ ಬಗ್ಗೆ ಸನ್ಮಾನ್ಯ ತಹಸೀಲ್ದಾರ್ ಕಡೆಯಿಂದ ಒಂದು ದೃಢೀಕರಣ ಪತ್ರ ತಗೋಬೇಕು, ಮತ್ತೆ ಆ ಪಂಚಾಯತಿಯಲ್ಲಿ ನಮೂನೆ ಡಿಜಿಟಲ್ ಸಹಿ ಉಳ್ಳ ನಮೂನೆ ಒಂದು ಪ್ರತಿ ತಗೋಬೇಕು ಅಂತ ಹೇಳ್ಕೊಂಡು ಕಂಡೀಷನ್ ಇದೆ. ಈಗಾಗಲೇ ಸುಮಾರು ಹಿಂದಿನ ಸಭೆ ಆದ್ಮೇಲೆ ಮೂರು ಸಭೆಯಲ್ಲಿ ನಾವೆಲ್ಲ ಈ ವಿಷಯನ ಚರ್ಚೆ ಮಾಡಿದ್ವಿ. ಸಭೆ ಆದ ನಂತರನೇ ನಾನು ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ಇದು ತಾಲೂಕು ಪಂಚಾಯತ್ಗೆ ಇವಾಗ ಲೆಟರ್ ಬರೆದಿದ್ದೀನಿ, ನಿಮ್ಮಲ್ಲಿ ಈ ತರದ್ದು ಡಿಜಿಟಲ್ ಸಹಿ ಉಳ್ಳ ಪ್ರತಿ ಏನಾದ್ರು ಇತ್ತು ಅಂತಂದ್ರೆ ಕೊಡಿ ಅಂತ ಹೇಳಿ ಸುಮಾರು 15-20 ದಿನ ಆಯ್ತು ಲೆಟರ್ ಬರೆದಿದ್ದೇನೆ. ಅದೇ ರೀತಿ ಮಾನ್ಯ ತಹಸೀಲ್ದಾರ್ ಅವರಿಗೆ ಇದನ್ನ ಗ್ರಾಮ ಠಾಣ ಅನ್ನೋದ್ರ ಬಗ್ಗೆ ಒಂದು ದೃಢೀಕರಣ ಪತ್ರ ಕೊಡಿ ಕೂಡ ಅಂತ ಲೆಟರ್ ಬರೆದಿದ್ದೀನಿ. ಅದು ಲೆಟರ್ ನಮಗೆ ಕ್ಲಾರಿಟಿ, ಮತ್ತೆ ನಾನು ತಹಸೀಲ್ದಾರ್ ಆ ಸಂಬಂಧಪಟ್ಟಂತೆ ಚರ್ಚೆನೂ ಕೂಡ ಮಾಡಿದ್ದೀನಿ. ಸೊ ಆ ಲೆಟರ್ ಬಂದಾದ್ಮೇಲೆ ನಾವು ಕ್ರಮ ವಹಿಸಕ್ಕೆ ಅದು ಲೀಗಲ್ ಆಗುತ್ತೆ, ನಾವು ಕ್ರಮ ವಹಿಸೋದು ಕೂಡ ಅನುಕೂಲ ಆಗುತ್ತೆ. ಸಭೆಯಲ್ಲಿ ವಿವಿಧ ಸಮಸ್ಯೆಗಳ ಕುರಿತು ಒಂದು ಹಂತದಲ್ಲಿ ಆಡಳಿತ ಮತ್ತು ವಿರೋಧ ಪಕ್ಷದ ಸದಸ್ಯರ ಪರಸ್ಪರ ಆರೋಪ ಪ್ರತ್ಯಾರೋಪಗಳ ಭರಾಟೆಯಲ್ಲಿ ಆಡಳಿತ ಪಕ್ಷ ಸದಸ್ಯರ ಚುಚ್ಚುಮಾತು, ಆರೋಪಿಗಳಿಂದ ಕೆರಳಿ ಕೆಂಡಾಮಂಡಲರಾದ ವಿರೋಧ ಪಕ್ಷದ ಸದಸ್ಯರು ಸಭಾತ್ಯಾಗ ಮಾಡಲು ಮುಂದಾದಾಗ ಅಧ್ಯಕ್ಷ ಆನಂದಬಾಬು ಸಮಾಧಾನ ಪಡಿಸಿ ಸಭೆಯಲ್ಲೇ ಮುಂದುವರಿಯುವಂತೆ ಮಾಡುವಲ್ಲಿ ಯಶಸ್ವಿಯಾದರು. ಇನ್ನು ಈ ಸಂದರ್ಭದಲ್ಲಿ ನಗರಸಭೆ ಉಪಾಧ್ಯಕ್ಷೆ ವೀಣಾರಾಮು, ಪೌರಾಯುಕ್ತ ಮಹಾಂತೇಶ್ ಹಾಗೂ ನಗರಸಭೆ ಸದಸ್ಯರು, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಕೋಲಾರ ವಿಧಾನಸಭಾ ಕ್ಷೇತ್ರದ ಜನತೆ ರಾಜಕೀಯವಾಗಿ ಬೆಂಬಲ ನೀಡಿದರೆ ಕ್ಷೇತ್ರದ ಸೇವಕನಾಗಿ ಕೊನೆಯವರೆಗೂ ನಿಮ್ಮೊಟ್ಟಿಗೆ ಇರುತ್ತೇನೆ ಎಂದು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಅರಿಕೆರೆ ಮಂಜುನಾಥ್ ಗೌಡ ಹೇಳಿದ್ದಾರೆ. ಕೋಲಾರ ತಾಲೂಕಿನ ವಕ್ಕಲೇರಿ ಗ್ರಾಮದಲ್ಲಿ ಸ್ಥಳೀಯ ಸಮಸ್ಯೆಗಳ ಕುರಿತು ಸಾರ್ವಜನಿಕರ ಸಭೆಯನ್ನು ಅರಿಕೆರೆ ಮಂಜುನಾಥ್ ಗೌಡ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾತನಾಡಿದ ಅವರು, ರಾಜಧಾನಿಗೆ ಹತ್ತಿರದಲ್ಲಿರುವ ಕೋಲಾರ ಕ್ಷೇತ್ರ ಅಭಿವೃದ್ಧಿಯಲ್ಲಿ ಕುಂಠಿತರಾಗಿರುವುದು ವಿಷಾದನೀಯ. ಜನಪ್ರತಿನಿಧಿಗಳ ಬದ್ಧತೆ ಇದ್ದಾಗ ಮಾತ್ರ ಕ್ಷೇತ್ರದ ಅಭಿವೃದ್ಧಿ ಸಾಧ್ಯವೆಂದ ಅವರು, ನನಗೆ ದೇವರ ದಯೆಯಿಂದ ಅವಕಾಶ ಸಿಕ್ಕಿ ಶಾಸಕನಾದರೆ ಕ್ಷೇತ್ರವನ್ನು ರಾಜ್ಯದಲ್ಲೇ ಮಾದರಿ ಕ್ಷೇತ್ರವನ್ನಾಗಿ ರೂಪಿಸುವ ಭರವಸೆ ನೀಡಿದರು. ನಿನ್ನಜ್ಜ ಮುತ್ತಜ್ಜ ಅವರಜ್ಜ ತೂಕಡಿಸಿ ಬಿದ್ದರು, ಅವ್ರು ಹೋದ್ರು ಏನು ಆಗ್ಲಿಲ್ಲ. ಇವತ್ತು ನಾವೇನ್ ಬೇಕಾದ್ರೂ ಆಗ್ಬೋದು, ನಮ್ಮ ಮಕ್ಕಳೇನ್ ಬೇಕಾದ್ರೂ ಆಗ್ಬೋದು. ಯಾಕೆ ನಾವು ಎಚ್ಚೆತ್ಕೊಳ್ತಾ ಇಲ್ಲ, ಯಾಕೆ ನಾವು ಎಚ್ಚೆತ್ಕೊಳ್ತೇವೆ? ಹೊಟ್ಟೆ ಉರಿಯಲ್ವ ನಮ್ಗೆ? ನಮ್ಮ ಶೂದ್ರ ಜನಾಂಗ ಇಂದು ಸಹಿತ ಸಂಸ್ಕಾರ ಇಲ್ಲದೆ, ತಿಳುವಳಿಕೆ ಇಲ್ಲದೆ, ಜ್ಞಾನ ಇಲ್ಲದೆ, ಸಾಹಿತ್ಯ ಓದ್ದಲೆ, ಬದುಕನ್ನ ಸರಿಯಾಗಿ ಮಾಡಿಕೊಳ್ಳದಲೆ, ಶುಚಿ ಇಲ್ಲದೆ, ನಾಗರಿಕತೆ ಗೊತ್ತಿಲ್ಲದೆ, ಅಕ್ಷರ ಜ್ಞಾನ ಗೊತ್ತಿಲ್ಲದೆ, ಸಮಾಜ ಜೊತೆ ಸೇರಿದಲೆ, ಮುಖ್ಯವಾಹಿನಿ ಜೊತೆ ಸೇರಿದಲೆ ಇದ್ದಾಗ ಸಮಾಜದ ಬಗ್ಗೆ ಯೋಚನೆ ಮಾಡುವಂತ ನಮ್ಮಂತವ್ರಿಗೆ ಮನಸ್ಸಲ್ಲಿ ಎಷ್ಟು ನೋವಾಗ್ತದ್ರಿ? ಸುಪ್ತ ಲೋಕದಲ್ಲಿ ಬದುಕನ್ನ ಬಂಗಾರವಾಗಿ ಸವಿತಾ ಇರ್ತಕ್ಕಂತ ಒಂದು ವರ್ಗ ಇದೆ. ನಾವು ಯಾವತ್ತು ಅಲ್ಲಿ ಹೋಗೋದು? ಆ ಸುಖ ಸಂತೋಷಗಳನ್ನ ಯಾವತ್ತು ನಾವು ನೋಡೋದು? ನಮ್ಗೆ ಯಾಕೆ ಭಾವನೆಗಳು ಬರ್ತಾ ಇಲ್ಲ? ಹೈಕಮಾಂಡ್ ಪಕ್ಷ ಸಂಘಟಿಸಿ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಲು ಸೂಚನೆ ನೀಡಿದ್ದು, ಪಕ್ಷ ಕಟ್ಟಲು ಕ್ಷೇತ್ರದ ಪ್ರತಿ ಹಳ್ಳಿಯ ಪ್ರವಾಸ ಮಾಡುತ್ತೇನೆ. ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ಹಲವಾರು ಯೋಜನೆಗಳನ್ನು ಅನ್ನಭಾಗ್ಯ,
ಕ್ಷೀರಭಾಗ್ಯ, ಶಾದಿಭಾಗ್ಯ ಇನ್ನಿತರ ಭಾಗ್ಯಗಳನ್ನು ತಂದಿದ್ದನ್ನು ಜನತೆ ಮರೆಯಬಾರದೆಂದರು. ಇನ್ನು ಸಾರ್ವಜನಿಕ ಸಭೆಗೆ ಆಗಮಿಸುವ ಮಂಜುನಾಥ್ ಗೌಡರನ್ನು ಗ್ರಾಮಸ್ಥರು ಅದ್ದೂರಿಯಾಗಿ ಬರಮಾಡಿಕೊಂಡರು. ಗ್ರಾಮದಲ್ಲಿ ಶಿಥಲ ವ್ಯವಸ್ಥೆಯಲ್ಲಿರುವ ದೇವಾಲಯ ಜೀರ್ಣೋದ್ಧಾರಕ್ಕೆ ಸಹಾಯ ಹಸ್ತ ಚಾಚುವುದಾಗಿ ಗ್ರಾಮಸ್ಥರಿಗೆ ಮಂಜುನಾಥ್ ಗೌಡ ಭರವಸೆ ನೀಡಿದರು. ನನಗೆ ಗೊತ್ತಿಲ್ಲ ಸರ್, ಅವ್ರು ಸರಿ ಇಲ್ಲ ಬಿಡಿ, ಏನೋ ನಮ್ಗೆ ಏನು ಜೀವನ ಕೊಡ್ಲಿಲ್ಲ, ನಮ್ ಬದುಕಿಂಗೆ ನೋಡಿ ಅವರಿಂದ ನಾವು ಹಿಂಗಿದ್ದೀವಿ ಅಂತ ಬೈಕೊಂತಾರೆ ಇವರು. ಬುದ್ಧ, ಬಸವಣ್ಣ, ಅಂಬೇಡ್ಕರ್, ಮಹಾತ್ಮ ಗಾಂಧಿ, ಸ್ವಾಮಿ ವಿವೇಕಾನಂದ ಗೊತ್ತಾ ಅಂತ ಕೇಳ್ತಾರೆ. ಗೊತ್ತು ಸರ್ ಅಂತಾರೆ. ನಿಮ್ ತಾತನವ್ರು ತಾತನಿಗಿಂತ ಅವ್ರು ಹಳಗ್ರು, ಅದು ಅವ್ರೇನ್ ಗೊತ್ತವ್ರೆ ಅಂತ ಕೇಳ್ತಾರೆ ಇವರು ಗುರುಗಳು. ನಿಮ್ ತಾತನವ್ರಿಗಿಂತ ಹಳಗ್ರು ಯಾರೋ ಗಾಂಧೀಜಿ, ಬುದ್ಧ, ಬಸವಣ್ಣ, ವಿವೇಕಾನಂದರು, ಕುವೆಂಪು ಎಲ್ಲ ಹಳಗ್ರು. ಅವ್ರ ಹೆಸರು ನಿಂಗೆ ಯಾಕಪ್ಪ ಗೊತ್ತಿಲ್ಲ ಅಂತ ಅದೇ ಹೇಳೋದು. ಸ್ವಾಮಿ ವಿವೇಕಾನಂದ ಹೇಳ್ತಾರಲ್ಲ, ಮನುಷ್ಯ ಜೀವಂತವಾಗಿರ್ಬೇಕು ಯಾವತ್ತು, ಕುವೆಂಪು ಹೇಳ್ದಂಗೆ, ಸತ್ತಂತಿಹರನು ಬಡಿ ದೆಬ್ಬರಿಸು. ಕೆಲವ್ರು ಕಾಲು ಭಾಗ ಸತ್ತಿರ್ತಾರೆ, ಕೆಲವ್ರು ಅರ್ಧ ಭಾಗ ಸತ್ತಿರ್ತಾರೆ, ಕೆಲವ್ರು ಮುಕ್ಕಾಲು ಭಾಗ ಸತ್ತಿರ್ತಾರೆ. ನೂರು ಭಾಗ ಸತ್ತು ಮಾತ್ರ ಸ್ಮಶಾನಕ್ಕೆ ಹಾಕೋದು. ಇಷ್ಟು ಇಲ್ಲೇ ಎಷ್ಟೋ ಜನ ಕಾಲು ಭಾಗ, ಅರ್ಧ ಭಾಗ, ಮುಕ್ಕಾಲು ಭಾಗ ಸತ್ತವರೆ. ಸ್ವಾಡೆ ಹಾಕೊಂಡು ಮನಸ್ಸು ಕೆಳಗೆ ಬಿದ್ದುಕೊಂಡು ಒಂಥರ ಏನು 25 ವರ್ಷಕ್ಕೆ ಅವನು 75 ವರ್ಷದ ಮುದುಕ ಆಗಿರ್ತಾನೆ. ಏನೋ ರಾಮ ಅಂದ್ರೆ ಏನು ಇಲ್ಲಣ ಅಂತಾನೆ. ಯಾವಾಗ್ರಿ ನಾವು ಸರೋಗೋದು? ಯಾರ್ರಿ ನಮ್ಗೆ ಬುದ್ಧಿ ಹೇಳೋದು? ಯಾರ್ರಿ ನಮ್ಮ ಗುರು? ಲಕ್ಷ್ಮೀಪತಿ, ಅಮುಕ್ ಟಿವಿ, ಕೋಲಾರ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೋಡಿಪಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು, ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ರಘುನಾಥ್ ರೆಡ್ಡಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇಂದು ಒಟ್ಟು 16 ಸದಸ್ಯರ ಬಲ ಹೊಂದಿರುವ ಗ್ರಾಮ ಪಂಚಾಯಿತಿಯಲ್ಲಿ 14 ಕಾಂಗ್ರೆಸ್ ಬೆಂಬಲಿತ, 2 ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳಿದ್ದು, 15 ಸದಸ್ಯರು ಚುನಾವಣೆಗೆ ಹಾಜರಿದ್ದು ಅವಿರೋಧವಾಗಿ ಕಾಂಗ್ರೆಸ್ ಬೆಂಬಲಿತ ರಘುನಾಥ್ ರೆಡ್ಡಿ ಆಯ್ಕೆಯಾಗಿದ್ದಾರೆ. ಈ ಸಮಯದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಕೆಕೆ ಮಂಜುನಾಥ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಘುನಾಥ್ ರೆಡ್ಡಿರವರಿಗೆ ಶುಭಾಶಯಗಳನ್ನು ಕೋರಿ ಜನರಿಗೆ ಒಳ್ಳೆಯ ಅನುಕೂಲಗಳನ್ನು ಮಾಡಿಕೊಡಿ, ಪಕ್ಷಾತೀತವಾಗಿ ಎಲ್ಲರಿಗೂ ಸಹಕಾರ ಕೊಡಿ ಎಂದು ಅಧ್ಯಕ್ಷರಿಗೆ ತಿಳಿಸಿದರು. ಆ ಚುನಾವಣೆಯಲ್ಲಿ ಅವಿರೋಧವಾಗಿ ನಮ್ಮ ರಘುನಾಥ್ ರೆಡ್ಡಿ ಅನ್ನೋರು ಆಯ್ಕೆ ಆಗಿದ್ದಾರೆ. ಅದಕ್ಕೆ ನಮ್ಮ ರಮೇಶ್ ಕುಮಾರ್ ಸರ್ ಮಾರ್ಗಸೂಚಿಯಂತೆ ನಮ್ಮ ಸುಬ್ರಹ್ಮಣ್ಯ ಅವರು ಮುಂದಾಡೋದಲ್ಲಿ, ಆದರೆ ನಮಗೆ ಈ ಸಂಗತಿಯಲ್ಲಿ ಒಂದು ನೋವಿದೆ. ನಮ್ಮ ಅಪ್ಪಡೇನ ಇರಲಿಲ್ಲ, ಇದ್ದಿದ್ದೆ ಅವರಿಬ್ಬರು ಒಂದು ಎತ್ತರ ಬಂಡಿಗೆ ಯಾಕಡೆ ಒಂದು 2 ಎತ್ತುಗಳು ಆ ಥರ ಹಿಡ್ಕೊಂಡು ಹೋಗ್ತಾ ಇದ್ರು. ಆದರೆ ಇವತ್ತು ಅವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಆದ್ರೂ ಅದೇ ಧೈರ್ಯದಿಂದ ನಮ್ಮ ಸುಬ್ರಹ್ಮಣ್ಯ ಇವತ್ತು ಇದ್ರ ಮೇಲೆ ಹಾಕ್ಕೊಂಡು ರಮೇಶ್ ಕುಮಾರ್ ಡೈರೆಕ್ಷನಲ್ಲಿ, ಯಾಕಂದರೆ ನಮ್ಮ ಸೀತಣ್ಣನ ಇದ್ರ ಆಕಾಂಕ್ಷೆ ಇದ್ರು, ಆದರೂ ಸಹ ರಮೇಶ್ ಕುಮಾರ್ ಮಾರ್ಗದರ್ಶನ ಅಂತ ನಮ್ಮ ರಘುನಾಥ ಆಯ್ಕೆ ಮಾಡಿಕೊಂಡಿದ್ದಾರೆ. ಆ ಗ್ರಾಮ ಪಂಚಾಯತ್ ಸದಸ್ಯರಿಗೂ ಮತ್ತು ಆ ಗ್ರಾಮದ ಎಲ್ಲ ಸದಸ್ಯ ಜನರಿಗೂ ಶುಭ ಕೋರ್ತಾ ಇದ್ದೀನಿ. ನಾವು ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ರಮೇಶ್ ಕುಮಾರ್ ಅವರ ಪರ ದುಡಿದು 3ನೇ ಬಾರಿಗೆ ಶಾಸಕರನ್ನಾಗಿ ಆಯ್ಕೆ ಮಾಡಬೇಕಾದ ಕರ್ತವ್ಯ ನಮ್ಮೆಲ್ಲರ ಮೇಲಿದೆ. 3ನೇ ಬಾರಿಗೆ ಶಾಸಕರನ್ನಾಗಿ ಆಯ್ಕೆ ಮಾಡುತ್ತೇವೆಂದು ಹೇಳಿದರು. ಹರ್ಷವರ್ಧನ್, ಅಮೋಕ್ ಟಿವಿ, ಶ್ರೀನಿವಾಸಪುರ. ಇದಿಷ್ಟು ಈ ಹೊತ್ತಿನ ಅಪ್ಡೇಟ್ಸ್ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.